ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಫೈಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ತಂದಿದ್ದೀನಿ ಒಂದು ಹೊಸ ಬಜೆಟ್ ಸ್ಮಾರ್ಟ್ಫೋನ್. ಹೌದು ಸ್ನೇಹಿತರೆ, ಈ ಪ್ರೈಸ್ಗೆ ಇದೊಂದು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ನೀವು ನೋಡ್ತಾ ಇರ್ಬೋದು ರೆಡ್ಮಿ 9 Prime ಅನ್ನೋ ಫೋನ್. ಇತ್ತೀಚೆಗಷ್ಟೇ ಲಾಂಚ್ ಆಯಿತು. ಈಗ ಅಮೆಜಾನ್ ಸೇಲ್ನಲ್ಲಿ ಇದಕ್ಕೆ ಒಂದು ಭಾರಿ ಡಿಸ್ಕೌಂಟ್ ಕೂಡ ಇತ್ತು. ಹಾಗಾಗಿ ಈ ಫೋನ್ನ ನಿಮಗೋಸ್ಕರ ತಗೊಂಡಿದ್ದೀನಿ. ಹೌದು ಸ್ನೇಹಿತರೆ, ನೀವು ಕೇಳಿಸ್ಕೊಂಡಿದ್ದು ನಿಜ, ಇದು ನಿಮಗೋಸ್ಕರನೇ ತಗೊಂಡಿದ್ದು. ಯಾಕೆ ಅಂದರೆ ಇದನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡಿ ಹಾಗೆ ಇದರ ಫಸ್ಟ್ ಇಂಪ್ರೆಷನ್ಸ್ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಇದನ್ನು ನಿಮಗೋಸ್ಕರ ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೇನು ಕಷ್ಟದ ಕೆಲಸಗಳು ಮಾಡಬೇಕಾಗಿಲ್ಲ, ಕೆಲವು ಸಿಂಪಲ್ ಸ್ಟೆಪ್ಸ್ಗಳಿದ್ದಾವೆ, ಅದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನೀವೇ ಅದೃಷ್ಟಶಾಲಿಗಳಾಗಿರ್ಬೋದು. ಇನ್ನು ಇದನ್ನು ಅನ್ಬಾಕ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂಸ್ ಹಾಗೂ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ನೀವು ತಡ ಮಾಡೋದು ಬೇಡ, ನಾನು ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5, ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ರೆಡ್ಮಿ 9 ಬಾಕ್ಸಿಂಗ್ ಹೇಗಿದೆ ಅಂತ. ಇದನ್ನು ನಾನು ಮಿಂಟ್ ಗ್ರೀನ್ ಆಪ್ಷನ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದೊಂದು ಕ್ವಾಡ್ ಕ್ಯಾಮ್ರಾ ಫೋನ್ ಆಗಿದ್ದು 5020mAh ಬ್ಯಾಟ್ರಿ ಕೂಡ ಇದೆ. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಏನಂತಂದರೆ, ಇದೊಂದು ಇಂಡಿಯಾದ ನಂಬರ್ 1 ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಆಗಿದೆ ಸ್ನೇಹಿತರೆ. ಇನ್ನು ಈ ಸೈಡ್ ನೋಡೋದಾದರೆ ಇದರಲ್ಲಿ ಈ ಫೋನ್ನ ಸ್ಪೆಸಿಫಿಕೇಷನ್ನ ಕೊಡಲಾಗಿದೆ. ಇನ್ನು ಈ ವೇರಿಯಂಟ್ ಬಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಹೊಂದಿರುತ್ತೆ. ಇನ್ನು ಇದರಲ್ಲೇ 4GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ಇದೆ. ಅದು ಬಂದು 11,000 ರೂಪಾಯಿ ಆಗುತ್ತೆ. ಇನ್ನು ಈ 4GB ರ್ಯಾಮ್ ಮತ್ತು 64GB ವೇರಿಯಂಟ್ಗೆ 9,500 ರೂಪಾಯಿಗಳಾಗುತ್ತೆ. ಇನ್ನು ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇನ್ನು ತಡ ಮಾಡೋದು ಬೇಡ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಇನ್ನು ಇದಕ್ಕಾಗಿ ಒಂದು ಸ್ಪೆಷಲ್ ಟೂಲನ್ನು ತೆಗೆದುಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಮಗಿಲ್ಲಿ ಒಂದು ಸಿಮ್ ಇಜೆಕ್ಟರ್ ಪಿನ್ ಸಿಗ್ತಾ ಇದೆ. ಅದಾದ ನಂತರ ಕೆಲವೊಂದು ಡಾಕ್ಯುಮೆಂಟೇಷನ್ಗಳು ಸಿಗ್ತಾ ಇದೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನು ನೋಡೋದಾದರೆ, ಇದ್ರ ಜೊತೆಗೆ ಒಂದು ಬ್ಯಾಕ್ ಕೇಸ್ ಕೂಡ ಸಿಗ್ತಾ ಇದೆ ಸ್ನೇಹಿತರೆ. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಬ್ಯಾಕ್ ಕೇಸ್ ಅಂತ ಅನ್ನಿಸ್ತಾ ಇದೆ. ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಆಗಿದೆ. ಇನ್ನು ಈ ಥರ ಫೀಲ್ ನೋಡಿದ್ರೆ ಒಳ್ಳೆ ಕ್ವಾಲಿಟಿ ಅಂತಲೇ ಅನ್ನಿಸ್ತಾ ಇದೆ ಸ್ನೇಹಿತರೆ. ಆದರೆ ಅದಕ್ಕಿಂತ ಮುಂಚೆ ಮೊದಲು ನಮ್ಮ ಫೋನನ್ನು ನೋಡೋಣ. ಇನ್ನು ಫೋನನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಇದೇನಿಲ್ಲ, ನಿಮಗಿಲ್ಲಿ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಾ ಇದೆ. ಇದೊಂದು 10W ಚಾರ್ಜಿಂಗ್ ಅಡಾಪ್ಟರ್ ಆಗಿದೆ ಸ್ನೇಹಿತರೆ. ಆದರೆ ನೀವು ಇದನ್ನು 18W ಚಾರ್ಜರ್ನಿಂದ ಚಾರ್ಜ್ ಮಾಡ್ಬೋದು. ಅಂದರೆ ಈ ಫೋನ್ ಬಂದು 18W ಚಾರ್ಜಿಂಗ್ ಸಪೋರ್ಟ್ ಕೂಡ ಹೊಂದಿದೆ. ಸೊ ಹಾಗಾಗಿ ನೀವು ನಿಮ್ಮ ಫೋನನ್ನು ಕ್ವಿಕ್ ಆಗಿ ಚಾರ್ಜ್ ಮಾಡಬೇಕಾದ್ರೆ 18W ಚಾರ್ಜರ್ನಿಂದನೇ ಚಾರ್ಜ್ ಮಾಡಬೇಕಾಗುತ್ತೆ. ಆದರೆ ಬಾಕ್ಸ್ ಜೊತೆಗೆ ನಮಗೆ 10W ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇದೆ. ಇದರ ಜೊತೆಗೆ ಒಂದು USB ಕೇಬಲ್ ಕೂಡ ಸಿಗ್ತಾ ಇದೆ. ಸೊ ಈ USB ಕೇಬಲ್ ಕೂಡ ಅಂಥ ಉದ್ದ ಏನಿಲ್ಲ, ಸೊ ಡೀಸೆಂಟ್ ಆಗಿದೆ. ಸೊ ಬನ್ನಿ, ಅದು ಎಲ್ಲದಕ್ಕಿಂತ ಮುಂಚೆ ನಮ್ಮ ಫೋನನ್ನು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈಗ ಫೋನ್ ಬರ್ತಾ ಇದೆ. ಒಂದು ಒಳ್ಳೆ ಪ್ರೀಮಿಯಂ ಫೋನ್ ಅಂತಲೇ ಕಾಣಿಸ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡೋ ಹಾಗೆ ಒಂದು ಡಾಟ್ ಪಂಚ್ ಹೋಲ್ ರೀತಿ ಒಂದು ಕ್ಯಾಮ್ರಾ ಇದೆ. ಸೊ ಹಾಗಾಗಿ ಫುಲ್ ಬೆಜಲ್, ಕಂಪ್ಲೀಟ್ ಬೆಜಲ್ ಸಿಗುತ್ತೆ ಇದರಲ್ಲಿ. ಸೊ ಹಿಂದ್ಗಡೆ ನೋಡೋದಾದರೆ ನಾನಾಗಲೇ ಹೇಳಿದಾಗೆ ಇದು ಮಿಂಟ್ ಗ್ರೀನ್ ಆಪ್ಷನಲ್ಲಿ ಸಿಗ್ತಾ ಇದೆ. ಸ್ವಲ್ಪ ಬ್ಲೂಯಿಷ್ ಥರನೇ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಇದೊಂದು ಕ್ಯಾಮ್ರಾ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು 4 ಕ್ಯಾಮ್ರಾಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಫ್ಲಾಶ್ ಲೈಟ್ ಸಿಗ್ತಾ ಇದೆ, ಹಾಗೆ ನಿಮ್ಗೆ ಇಲ್ಲೊಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಾ ಇದೆ. ಸೊ ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಇದೊಂದು ಪ್ಲಾಸ್ಟಿಕ್ ರೀತಿ ಅನ್ನಿಸ್ತಾ ಇದೆ, ಹಾಗೆ ಒಂದು ಕೆಲವೊಂದು ಟೆಕ್ಸ್ಚರ್ ಕೂಡ ಇದೆ. ನೀವು ಇದರ ಸೌಂಡ್ ಕೇಳ್ಬೋದು. ಸೊ ಈ ರೀತಿ ಒಂದು ಟೆಕ್ಸ್ಚರ್ ಕೂಡ ಇದೆ. ಸೊ ಹಾಗಾಗಿ ಒಂದು ಒಳ್ಳೆ ಗ್ರಿಪ್ ಇದೆ ಕೂಡ. ಸೊ ಈ ಪ್ರೈಸ್ಗೆ ಇದೊಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರ ಡಿಸೈನ್ ಆಗಿರ್ಬೋದು, ಇದರ ಸ್ಕ್ರೀನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ಇನ್ನು ಇದನ್ನು ಆನ್ ಮಾಡೋಣ.
ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ಫೋನ್ ಸೆಟಪ್ ಆಗಿ ರೆಡಿ ಆಗಿದೆ. ಸೊ ನಿಮ್ಗೆ ಇಲ್ಲೇ ಕಾಣ್ತಿರೋ ಹಾಗೆ ಇದೊಂದು ಲಾರ್ಜ್ ಡಿಸ್ಪ್ಲೇ ಫೋನ್ ಆಗಿದೆ ಸ್ನೇಹಿತರೆ. ಸೊ ಇದೊಂದು ದೊಡ್ಡ ಫೋನ್ ಆಗಿರೋದ್ರಿಂದ ಕೆಲವ್ರಿಗೆ ಹಿಡ್ಕೊಳಕ್ಕೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೆ ಇದರಲ್ಲಿ ಡಿಸ್ಪ್ಲೇ ದೊಡ್ಡದಾಗಿರೋದ್ರಿಂದ ನೀವು ಇದರಲ್ಲಿ ವಿಡಿಯೋಸ್ ಆಗಲಿ ಅಥವಾ ಗೇಮ್ಸ್ ಆಡೋದಕ್ಕೆ ತುಂಬ ಮಜವಾಗಿರುತ್ತೆ. ಇನ್ನು ಇದರಲ್ಲಿ MI ಅವ್ರದೇ ಆದಂತ ಯೂಸರ್ ಇಂಟರ್ಫೇಸ್ ನ ಕಾಣ್ಬೋದು. ಹಾಗೆ ಇದರಲ್ಲಿ ಆಂಡ್ರಾಯ್ಡ್ 10 ವರ್ಷನ್ ಇದೆ. ಇನ್ನು ಇದರ ಸ್ಟೋರೇಜ್ ಬಂದು ನಾನಾಗಲೇ ಹೇಳ್ದಾಗೆ 64 GB ಸ್ಟೋರೇಜ್ ಇದೆ. ಹಾಗೆ ಒಂದು ಸ್ಮೂತ್ ಇಂಟರ್ಫೇಸ್ ಅಂತಾನು ಕೂಡ ಹೇಳ್ಬೋದು. ನನಗೇನೋ ಈ ಪ್ರೈಸ್ ಗೆ ಇದೊಂದು ಬೆಸ್ಟ್ ಫೋನ್ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಇನ್ನು ಇದರಲ್ಲಿ ನಾನಾಗಲೇ ಹೇಳ್ದಾಗೆ ಇದು ಒಂದು AI ಕ್ವಾಡ್ ಕ್ಯಾಮ್ರಾ ಹೊಂದಿರುತ್ತೆ. ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದು 13 MP ಕ್ಯಾಮ್ರಾವನ್ನು ನೀವು ಕಾಣ್ಬೋದು. ಹಾಗೆ ಇದರಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಶೂಟ್ ಕೂಡ ಮಾಡಬಹುದು. ಹಾಗೆ ಮ್ಯಾಕ್ರೋ ಲೆನ್ಸ್ ಕೂಡ ಯೂಸ್ ಮಾಡಬಹುದು. ಇನ್ನು ಇದರ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ನೋಡೋದಾದ್ರೆ ಇದು ಕೂಡ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವುದೇ ಒಂದು ಡಿಲೇ ಇಲ್ಲದೆ ತುಂಬಾ ಫಾಸ್ಟ್ ಆಗಿ ಓಪನ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಕಾಣ್ತಿರಬಹುದು. ಸೊ ಇದರ ಪ್ರೊಸೆಸರ್ ಬಂದು ಮೀಡಿಯಾ ಟೆಕ್ ಹೀಲಿಯೋ G80 ಪ್ರೊಸೆಸರ್ ಆಗಿದೆ. ಹಾಗೆ ಇದರಲ್ಲಿ ಕ್ವಾಡ್ ಕ್ಯಾಮ್ರಾ ಇದ್ದು 13 MP AI ಕ್ವಾಡ್ ಕ್ಯಾಮ್ರಾ ಇದೆ. ಹಾಗೆ ಇದರಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಮತ್ತು ಮ್ಯಾಕ್ರೋ ಲೆನ್ಸಸ್ ಕೂಡ ಕಾಣ್ಬೋದು. ಹಾಗೆ ಇದು ಫುಲ್ HD ಡಿಸ್ಪ್ಲೇ ಇದ್ದು ಒಂದು ಡಾಟ್ ನಾಚ್ ಕ್ಯಾಮ್ರಾಗೋಸ್ಕರ ಕೊಡಲಾಗಿದೆ. ಹಾಗೆ ಇದರಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಕೂಡ ಇದೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದರಲ್ಲಿ IR ಬ್ಲಾಸ್ಟರ್ ಕೂಡ ಇದೆ. ಇದೇನಪ್ಪಾ ಅಂತ ನೋಡೋದಾದ್ರೆ ಇದನ್ನು ರಿಮೋಟ್ ಆಗಿ ಬಳಸಬಹುದು. ನಿಮ್ಮ TV ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಯಾವುದೇ ರೀತಿಯ ರಿಮೋಟ್ ಡಿವೈಸಸ್ ಏನಿರುತ್ತೋ ಅದಕ್ಕೆ ರಿಮೋಟ್ ಇಲ್ದೇನೆ ನಮ್ಮ ಫೋನ್ ಅನ್ನು ರಿಮೋಟ್ ಆಗಿ ಬಳಸಬಹುದು. ಹಾಗೆ ಇದರಲ್ಲಿ Type-C USB ಕೇಬಲ್ ಇದೆ. ಸೊ ಇನ್ ಮುಂದೆ ಬರುವಂತ ಎಲ್ಲಾ ಫೋನ್ಗಳು Type-C USB ಕೇಬಲ್ ಹೊಂದಿರುತ್ತೆ. ಹಾಗೆ ಸಾಮಾನ್ಯವಾಗಿ ಫೇಸ್ ಅನ್ಲಾಕ್ ಕೂಡ ಇದೆ. ಇನ್ನು ನಾನಾಗಲೇ ಹೇಳ್ದಾಗೆ ಸ್ಕ್ರೀನ್ ತುಂಬಾ ದೊಡ್ಡದಾಗಿರೋದ್ರಿಂದ ನೀವು ಯಾವುದೇ ರೀತಿ ಮೂವೀಸ್ ಆಗಲಿ ಮತ್ತೊಂದಾಗಲಿ ನೋಡೋದಕ್ಕೆ ತುಂಬಾ ಸೊಗಸಾಗಿ ಕಾಣುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದರ ಡಿಸ್ಪ್ಲೇ ಒಂದು ಫುಲ್ HD ಸ್ಕ್ರೀನ್ ಆಗಿರೋದ್ರಿಂದ ಇದರ ಕ್ಲಾರಿಟಿ ನಿಮ್ಗೆ ಇದರಲ್ಲಿ ಗೊತ್ತಾಗ್ತಿರ್ಬೋದು. ಸೊ ಇದೊಂದು ಒಳ್ಳೆ ಕ್ಲಾರಿಟಿ ಅಂತ ಕೂಡ ಹೇಳ್ಬೋದು. ಸೊ ಇದೊಂದು ದೊಡ್ಡ ಸ್ಕ್ರೀನ್ ಆಗಿರೋದ್ರಿಂದ ನೀವು ಇದರಲ್ಲಿ ವಿಡಿಯೋಸ್ ಆಗಿರ್ಬೋದು ಅಥವಾ ಗೇಮ್ಸ್ ಆಗಿರ್ಬೋದು ತುಂಬಾ ಎಂಜಾಯ್ ಮಾಡ್ಬೋದು. ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಪವರ್ ಬಟನ್ ಸಿಗ್ತಾ ಇದೆ, ಹಾಗೆ ವಾಲ್ಯೂಮ್ ಬಟನ್ ಕೂಡ ಸಿಗ್ತಾ ಇದೆ. ಸೊ ಇನ್ನು ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಇಲ್ಲೊಂದು IR ಬ್ಲಾಸ್ಟರ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ನೋಡೋದಾದ್ರೆ ಇದೊಂದು ಸಿಮ್ ಇಜೆಕ್ಟರ್ ಟ್ರೇ ಆಗಿದೆ. ಸೊ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ 2 ಸಿಮ್ಗಳು, ಹಾಗೆ ಒಂದು ಮೆಮೊರಿ ಕಾರ್ಡ್ ಕೂಡ ಹಾಕ್ಬೋದು. ಸೊ ಇನ್ನು ಇಲ್ಲಿ ನೋಡೋದಾದ್ರೆ ನಿಮ್ಗೊಂದು 3.5 mm ಜಾಕ್ ಸಿಗ್ತಾ ಇದೆ, ಹಾಗೆ ಸ್ಪೀಕರ್ ಕೂಡ ಸಿಗ್ತಾ ಇದೆ, ಅದರ ಜೊತೆಗೆ ಮೈಕ್ರೋಫೋನ್ ಕೂಡ ಕಾಣ್ಬೋದು, ಹಾಗೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೂಡ ಕಾಣ್ತಾ ಇದೆ. ಹಾಗೆ ನೀವು ಇದರ ಸೆನ್ಸರ್ಸ್ ಬಗ್ಗೆ ನೋಡೋದಾದ್ರೆ ಎಲ್ಲಾ ರೀತಿಯ ಸೆನ್ಸರ್ಸ್ ಗಳು ಸಿಗ್ತಾ ಇದೆ. ಗೈರೋಸ್ಕೋಪ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಸೆನ್ಸರ್ ಆಗಿರ್ಬೋದು, ಪ್ರತಿಯೊಂದು ಸಿಗ್ತಾ ಇದೆ. ಅದರ ಜೊತೆಗೆ ನಿಮ್ಗೆ ನಾನಾಗಲೇ ಹೇಳ್ದಾಗೆ IR ಬ್ಲಾಸ್ಟರ್ ಕೂಡ ಸಿಗ್ತಾ ಇದೆ, ಅದನ್ನು ಒಂದು ರಿಮೋಟ್ ಆಗಿ ಕೂಡ ನೀವು ಉಪಯೋಗಿಸ್ಬೋದು. ಅದರ ಜೊತೆಗೆ ಸ್ನೇಹಿತರೆ FM ರೇಡಿಯೋ ಕೂಡ ಇದೆ ಸ್ನೇಹಿತರೆ ಇದರಲ್ಲಿ. ಹೌದು ಸ್ನೇಹಿತರೆ, ಈಗ ಬರ್ತಿರೋ ಫೋನ್ಗಳಲ್ಲಿ ಸಾಮಾನ್ಯವಾಗಿ FM ರೇಡಿಯೋ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಇದರಲ್ಲಿ FM ರೇಡಿಯೋ ಕೂಡ ಸಿಗ್ತಾ ಇದೆ. ಅದು ಯಾವುದೇ ರೀತಿ ನೀವು ಹೆಡ್ಫೋನ್ನ ಕನೆಕ್ಟ್ ಮಾಡಬೇಕಾಗಿಲ್ಲ, ಹಾಗೆ ಕೂಡ ಕೇಳ್ಬೋದು. ಇನ್ನು ಅದರಂತೆ ನಿಮ್ಗೆ ಸಾಮಾನ್ಯವಾಗಿ ಸ್ಕ್ರೀನ್ ರೆಕಾರ್ಡರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಕಾಂಪೋಸ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಇದರಲ್ಲೇ ಸಿಗ್ತಾ ಇದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇದರ ಪ್ರೊಸೆಸರ್ ಬಂದು ಮೀಡಿಯಾ ಟೆಕ್ G80 ಪ್ರೊಸೆಸರ್ ಆಗಿದೆ. ಸೊ ಹಾಗಾಗಿ ಇದೊಂದು ಫಾಸ್ಟ್ ಪ್ರೊಸೆಸರ್ ಅಂತಾನೆ ಕೂಡ ಹೇಳ್ಬೋದು. ಅದರಲ್ಲೂ ಒಂದು 10,000 ರುಪೀಸ್ ಫೋನ್ಗೆ ಇದು ತುಂಬಾ ಬೇಕಾದಷ್ಟೇ ಆಯಿತು. ನೀವು PUBG ಇರ್ಬೋದು ಅಥವಾ ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಹೈ ಅಥವಾ ಮೀಡಿಯಂ ಸೆಟ್ಟಿಂಗ್ಸ್ ನಲ್ಲಿ ಆರಾಮಾಗಿ ಆಡ್ಬೋದು. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಇದರಲ್ಲಿ ನಾರ್ಮಲ್ ಫೋಟೋ ಸಿಗ್ತಾ ಇರ್ಬೋದು ಅಥವಾ ಅಲ್ಟ್ರಾ ವೈಡ್ ಆಂಗಲ್ ಸಿಗ್ತಾ ಇರ್ಬೋದು, ಅದರ ಜೊತೆಗೆ ಮ್ಯಾಕ್ರೋ ಫೋಟೋಸ್ ಕೂಡ ಕ್ಲಿಕ್ ಮಾಡಬಹುದು. ಸೊ ಅದ್ರ ಜೊತೆಗೆ ಕೆಲವು ಫೋಟೋಸ್ ಗಳು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಿರ್ಬೋದು, ಅದನ್ನ ಕೂಡ ನೋಡಬಹುದು. ಸೊ ಇದರ ಕ್ಲಾರಿಟಿಯನ್ನು ನೋಡೋದಾದ್ರೆ ಒಳ್ಳೆ ಡೀಸೆಂಟ್ ಕ್ಲಾರಿಟಿ ಅಂತಾನೆ ಅನಿಸ್ತಾ ಇದೆ, ಅದು ಈ ಪ್ರೈಸ್ ರೇಂಜ್ಗೆ. ಸೊ ಸ್ನೇಹಿತರೆ ಇದರ ಬ್ರೈಟ್ನೆಸ್ ಅನ್ನು ನೋಡೋದಾದ್ರೆ ಇದರಲ್ಲಿ 400 nits ತನಕ ಬ್ರೈಟ್ನೆಸ್ ಹೆಚ್ ಮಾಡಬಹುದು. ಸೊ ಅದರಿಂದ ನೀವು ಬಿಸಿಲಿನಲ್ಲಿ ಹೋದ್ರೂ ಕೂಡ ಯಾವುದೇ ರೀತಿ ಇಶ್ಯೂ ಆಗೋದಿಲ್ಲ. ಸೊ ಸ್ನೇಹಿತರೆ ನೀವು ಇನ್ನೊಂದು ವಿಷಯ ಯೋಚನೆ ಮಾಡ್ತಿರ್ಬೋದು, ಇದು ಚೈನಾ ಫೋನ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಯಾವ್ದಾದ್ರೂ ಬ್ಯಾಂಡ್ ಆ್ಯಪ್ ಸಿಗ್ತಾ ಇದೆಯಾ ಅಂತ. ಇಲ್ಲ ಸ್ನೇಹಿತರೆ, ರೆಡ್ಮಿನವರು ಆಗಲೇ ಕನ್ಫರ್ಮೇಶನ್ ಮಾಡಿದ್ದಾರೆ ಇನ್ ಮುಂದೆ ಬರುವಂತ ಯಾವುದೇ ಫೋನ್ಗಳಲ್ಲಿ ಯಾವುದೇ ರೀತಿಯ ಬ್ಯಾನ್ ಆ್ಯಪ್ಗಳು ಕಾಣೋದಿಲ್ಲ ಅಂತ. ಸೊ ಸ್ನೇಹಿತರೆ ನಾನು ಆಗಲೇ ಹೇಳ್ದಾಗೆ ಇದು 18 W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹೊಂದಿದೆ.
ಹಾಗಾಗಿ ನೀವು ಕ್ವಿಕ್ ಆಗಿ ಕೂಡ ಚಾರ್ಜ್ ಮಾಡಬಹುದು. ಇನ್ನು ಇದರಲ್ಲಿ ಇನ್ಬಿಲ್ಟ್ ಗೇಮ್ಸ್ ಕೂಡ ಇದಾವೆ. ಸ್ನೇಹಿತರೆ ನೋಡೋದ್ರಲ್ಲ ರೆಡ್ಮಿ 9 ಪ್ರೈಮ್ ನ ಅನ್ಬಾಕ್ಸಿಂಗ್ ಮತ್ತು ಅದರ ಫಸ್ಟ್ ಇಂಪ್ರೆಷನ್ಸ್. ನೀವು ಈ ಫೋನ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ನಿಂದ ಇದನ್ನ ಪರ್ಚೇಸ್ ಮಾಡಬಹುದು. ಇದರ ಬೆಲೆ ಬಂದು 9500 ರೂಪಾಯಿಗಳಾಗಿದೆ ಸ್ನೇಹಿತರೆ. ಓ, ನಾನು ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸ್ನೇಹಿತರೆ, ನೀವೇನು ತುಂಬಾ ಕಷ್ಟದ ಕೆಲಸ ಮಾಡಬೇಕಾಗಿಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಈ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿರಬೇಕು ಅಷ್ಟೇ, ಬೇರೆ ಇನ್ನೇನು ಮಾಡಬೇಕಾಗಿಲ್ಲ ಸ್ನೇಹಿತರೆ. ಆದ್ರೆ ನಿಮ್ಮನ್ನ ಕಂಡುಹಿಡಿಯೋದು ಹೇಗೆ? ಸೊ ಹಾಗಾಗಿ ಈ ಫೋನ್ ಬಗ್ಗೆನೋ ಅಥವಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಸೊ ಆ ಮೂಲಕ ಈ ಫೋನನ್ನ ನಿಮ್ದಾಗಿಸ್ಕೋಬಹುದು. ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ, ನೀವು ಕಮೆಂಟ್ ಮಾಡುವಾಗ ಕೇವಲ ಒಂದು ಸಾರಿ ಮಾತ್ರ ಕಮೆಂಟ್ ಮಾಡಿ. ಒಂದಕ್ಕಿಂತ ಹೆಚ್ಚು ಸಲ ಕಮೆಂಟ್ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಹಾಗಾಗಿ ಕೇವಲ ಒಂದು ಸಲ ಕಮೆಂಟ್ ಮಾಡಿದ್ರೆ ಸಾಕು. ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಈ ಸೆಲ್ಫಿ ಲೈಟ್ ಅನ್ನು ಕೂಡ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ. ಅದರ ರಿಸಲ್ಟ್ಸ್ ಕೂಡ ಇನ್ನು ಪೆಂಡಿಂಗ್ ಇದೆ. ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಅನ್ನು ಮಾಡಿ, ಹಾಗೆ ಈ ವಸ್ತುಗಳನ್ನ ನಿಮ್ದಾಗಿಸ್ಕೊಳ್ಳಿ. ಸೊ ಹಾಗಾಗಿ ಬೇಗ ಬೇಗ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.